ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಇವತ್ತಿನ ದಿನ ತುಂಬ ಸಿಂಪಲ್ ಆಗಿ ಯಾವ ರೀತಿ ಹಸುವಿನ ಹಾಲಲ್ಲಿ ಒಡಕಾಲ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಇವನ್ ಇದನ್ನ ಗಿಣ್ಣಾಲ್ ಅಂತ ಕೂಡ ಕರೀತಾರೆ. ತುಂಬಾನೇ ಚೆನ್ನಾಗಿರುತ್ತೆ. ಈ ಪ್ರೊಸೆಸ್ಡ್ ಚೀಸ್ ಹೇಗಿರುತ್ತೋ ಅದೇ ರೀತಿ ಇರುತ್ತೆ. ಕೆಲವು ಸತಿ ಕೋವಾ ಅಂತ ಹೇಳ್ಬೋದು. ಒಂದ್ ಸಮಥಿಂಗ್ ಡಿಫ್ರೆಂಟ್ ಆಗಿರುತ್ತೆ, ಚೀಸ್ ತಿಂದಂಗೆ ಅನ್ಸತ್ ನಮಗೆ. ಅಂತೆ ಅದಕ್ಕೆ ಏನೇನ್ ಬೇಕು? ಸೊ ಇದು ಬಂದು ಗಿಣ್ಣಾಲು. ಗಿಣ್ಣಾಲ್ ನೀವು ನೋಡ್ತಿರ್ಬೋದು ಫುಲ್ ಯೆಲ್ಲೋ ಕಲರ್ ಇದೆ. ಸೊ ಇದೇ ರೀತಿ ಗಿಣ್ಣಾಲು, ಪ್ಯೂರ್ ಗಿಣ್ಣಾಲಿ ಇದೇ ರೀತಿ ಇರುತ್ತೆ. ಸೊ ಹಸುವಿನ ಹತ್ರ ಹೋಗಿ ಗಿಣ್ಣಾಲ್ ಕರ್ಕೊಂಬರೋದು. ಇಲ್ಲೇ ವಿಡಿಯೋನ ಜಾಯಿನ್ ಮಾಡ್ತೀನಿ. ಸೊ ಹಾಲ್ ಕರಿತಾ ಇದೀನಿ. ಯೂಶಲಿ ಗಿಣ್ಣಲ್ ಆಗಿರೋದ್ರಿಂದ ನೋಡಿ ಕಲರ್ ಯಾವ ರೀತಿ ಇದೆ ಅಂತ. ಕಾಣಿಸ್ತಿದ್ಯಾ ಕಲರ್? ಕಲರೇ ಚೇಂಜ್ ಇದೆ. ಓಮಾ ಓಮಾ, ಒದೆ ಬೇರೆ ಕೊಡ್ತಿದೆ ನನಗೆ. ಸೊ ಬನ್ನಿ ಈಗ ಶುರು ಮಾಡೋಣ. ಮೊದಲನೇದಾಗಿ ಇಲ್ಲಿ ಗಿಣ್ಣಾಲನ್ನು ಹಾಕೊಳ್ತಿದ್ದಾರೆ. ಸೊ ಗಿಣ್ಣಾಲನ್ನು ಫುಲ್ ಹಾಕೊಳ್ತಾ ಇಲ್ಲ, ಸ್ವಲ್ಪ ಹಾಕೊಳ್ತಿದ್ದಾರೆ. ಬೇರೆ ರೆಸಿಪಿಗೆ ಬೇಕು ಅಂತೇಳಿ ಹಾಕೊಳ್ತಾ ಇಲ್ಲ. ಸೊ ಇಷ್ಟನ್ನು ಹಾಕೊಂಡಿದ್ದಾರೆ, ಇನ್ಮಿಕ್ಕಿದ್ದು ಅದು ಬೇರೆ ಎಂದಿನ ರೆಸಿಪಿಗೆ ಬೇಕು. ಆಂಟಿ ಎಷ್ಟು ಹಾಕಿದ್ದೀರಾ? ಒಂದು ಅರ್ಧ ಲೀಟ್ರ ಜಾಸ್ತಿನೇ ಇದೆ ಅಲ್ಲ? ಅಂತ ಬೆಲ್ಲನ ಹಂಗೆ ಇಟ್ಬಿಡದ? ಹಂಗೆ ಇಟ್ಬಿಟ್ರೆ ಅದು ಕರಿಕೋತದೆ, ಹಂಗೆ ಕರ್ಗಿ ಅದು ಇದಾಗುತ್ತೆ. ಇದಕ್ಕೇನ್ ಕೈ ಆಡೋದೆಲ್ಲ ಅವಶ್ಯಕತೆನೆ ಇಲ್ಲ ಅಲ್ವಾ? ಎಷ್ಟಂಟಿ? ಒಂದ್ ಮೂರ್ ಹಾಕಿದೀರಾ? ಸರಿ ಅಂಟಿ. ಅದ ಹಂಗೆ ಕುದ್ದು 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 ಒಡ್ಕೊಳತ್ತೆ. ಕುದ್ದಿ ಕುದ್ದಿ ಅದೇ ಇವತ್ತು ಮಾಡ್ಕೊಂಡು ನಾಳೆ ತಿಂದ್ರೆ ಚೆನ್ನಾಗಿರ್ತದೆ, ಇನ್ನು ಚೆನ್ನಾಗಿರ್ತದೆ. ಸರಿ ಸರಿ. ಅಂತೆ ಇದನ್ನ ವಾಗೋಲೆ ಮೇಲೆ ಅಲ್ವಾ ಮಾಡ್ತಿದ್ದಾವಾಗ? ವಾಗೋಲೆ ಮೇಲೆ ರಾತ್ರಿ ಹಾಕ್ಬಿಟ್ಟು ಇಟ್ಬಿಟ್ರೆ ಬೆಳಗ್ಗೆ ತನಕ ನಿಧಾನಕ್ಕಾಗದು. ಕೆಂಡದ್ಮೇಲೆ ಸುಮ್ನೆ ಸ್ವಲ್ಪ ಉರಿ ಇದ್ರೆ ಸಾಕು. ಸೊ ಈಗ ಒಡ್ಕಾಲ್ಗೆ ಹಾಲು ಒಡೆದಿದೆ, ಹಾಗೆ ಕುದ್ದು 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 ಇದು ಸಂಪೂರ್ಣವಾಗಿ ಸುಂಡಬೇಕು. ಸೂಪರ್ ಆಗಿ ರೆಡಿ ಆಗಿದೆ. ನೈಟ್ ತಿಕ್ತಿದ್ರೆ ಚೆನ್ನಾಗಾಗ್ತಿತ್ತು, ಈಗ ಅರ್ಜೆಂಟ್ ಮಾಡುದಲ್ಲ ಅದಕ್ಕೆ ಉಸಿ ಲೇಟ್ ಆಗಿದೆ. ಈ ರೆಸಿಪಿಯನ್ನ ನಾನು ಹೇಳ್ದಂಗೆ ವಾಗೋಲೆ ಮೇಲೆ ಮಾಡಬೇಕು, ತುಂಬಾ ಚೆನ್ನಾಗಾಗುತ್ತೆ. ಈಗ ನಾವು ಉರಿ ಜಾಸ್ತಿ ಇಟ್ಕೊಂಡು ಮಾಡಿರೋದ್ರಿಂದ ಸ್ವಲ್ಪ ಪಾತ್ರೆ ಸ್ವಲ್ಪ ಕಪ್ಪಾಗಿದೆ, ನೀವು ಅಬ್ಸರ್ವ್ ಮಾಡಬಹುದು ಇಲ್ಲಿ. ಸೊ ತಳ ಏನ್ ಕತ್ತಿದೆ ಅಂದ್ರೆ ನಾವು ಉರಿ ಜಾಸ್ತಿ ಇಟ್ಟಿದ್ವಲ್ಲ, ಉರಿ ಜಾಸ್ತಿ ಇಟ್ಟಿರೋದಕ್ಕೆ ತಳ ಇಟ್ಕೊಂಡಿರೋದು ಅಷ್ಟೇ. ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಜವಾಗ್ಲೂ ಗಂಡದ ಮೇಲೆ ಮಾಡ್ಬೇಕಿತ್ತು, ಉರಿ ಕೊಟ್ಕೊಂಡ್ವಲ್ಲ ಅದಕ್ಕೆ ಈ ತರ. ಓಕೆ ಓಕೆ, ಏನಿಲ್ಲ ಬಟ್ ಆದ್ರೂ ತುಂಬಾ ಚೆನ್ನಾಗಿದೆ ಆಂಟಿ. ಈ ರೆಸಿಪಿ ಅಂತೂ ಸೂಪರ್ ಆಗಿದೆ. ಸೊ ಈಗ ಆಗಿದೆ, ಈಗ ಕೆಳಗೆ ಇಳಿಸ್ಬಿಡೋದು ಆಂಟಿ. ಸೂಪರ್ ಆಗಿದೆ, ಮಗಮಗಮಗಮಾಂತಿದೆ. ವಡ್ಕಾಲ್ ಅಂತ ರೆಡಿ ಆಗಿದೆ, ಈಗ ರುಚಿ ನೋಡಕ್ ಕೊಡ್ತಾ ಇದೀನಿ ನೋಡಿ. ಸೊ ಹಳ್ಳಿಯ ಸ್ಪೆಷಲ್ ವಡ್ಕಾಲು, ಗಿಣ್ಣು ವಡ್ಕಾಲು ಅಂತ ಹೇಳ್ಬೋದು. ಸೊ ಇದನ್ನ ಅದು ಅವಾಗೇ ಕರ್ದ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಅವತ್ತು ಈ ಹಸು ಇದಾಯ್ತದಲ್ಲ ಅವತ್ತು ಸೂಪರ್ ಅಂದ್ರೆ ಡ್ಯಾಮ್ ಸೀರಿಯಸ್, ಸಕ್ಕದಾಗಿದೆ. ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಬೇಕು. ಸೊ ಇದನ್ನ ಬಾಕ್ಸ್ ಕಕ್ಕೊಂಡು ತಗೊಂಡೋಗದೆ ನೋಡಿ ಅಕ್ಕ, ಬಾಕ್ಸ್ ಕಕ್ಕಂಗ್ ಮಿಕ್ಕುತ್ತ ಇಲ್ವಾ ನೋಡಿ. ಕರೆಕ್ಟ್, ಮಿಕ್ಕತ್ತ ಇಲ್ವಾ? ಸಕ್ಕದಾಗಿದೆ, ಇನ್ನ ಉಡು ಉಡುಗಾಗುತ್ತೆ, ಇನ್ನ ಚೆನ್ನಾಗಾಗ್ತದೆ. ಅದೇ ಅವತ್ತಿಂದ ಕರಿಬೇಕು, ಬರೀ ಹಾಲೇನೆ
ಸಣ್ಣೂರಿನ ಮಾಡಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ. ಹುಡುಗಿರ್ತದೆ, ನೀರಂಶನೇ ಇರಲ್ಲ, ಸಣ್ಣೂರಿನಂಶ ಇರಲ್ಲ. ಹೌದು, ಡೆಫಿನೆಟ್ಲಿ ನೀವು ಒಮ್ಮೆ ಟ್ರೈ ಮಾಡಿ. ನಾನು ಇದನ್ನ ತಿಂದು ಮುಗಿಸ್ತೀನಿ, ಸಿಗ್ತೀನಿ. ಬಾಯ್.